ಈಗ ತುಲಾರಾಶಿ ನೋಡಿ, ತುಲಾರಾಶಿಯವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂದರೆ ತುಲಾರಾಶಿಯವ್ರಿಗೆ ತುಂಬ ಒಂದು ಆ್ಯಕ್ಟಿವಿಟಿ ಕಮ್ಮಿ ಇರುವಂಥವ್ರು ಸಾಧ್ಯತೆ ಇತ್ತು. ಆದರೆ ಈ ತಿಂಗಳು ಒಂದು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಕೆಲಸ ಓಡಾಡೋವಂಥದ್ದು ನೋಡಿ. ಈ ತಿಂಗಳು ಒಂದು 10ನೇ ತಾರೀಕು ನಂತರ ನಿಮಗೆ ಒಂದು ತುಂಬ ಆ್ಯಕ್ಟಿವಿಟಿ ಆಗ್ತೀರಾ. ಎಲ್ಲೊಂದು ಕಡೆ ದೂರ ಪ್ರಯಾಣ ಹೋಗುವಂಥದ್ದು, ಕೆಲಸಗಳಲ್ಲಿ ಬ್ಯುಸಿ ಆಗುವಂಥದ್ದು, ಹೊಸ ಆರ್ಡರ್ಗೆ ಬರುವಂಥದ್ದು, ಅಥವಾ ನಿಮ್ಮದೇ ಆದ ಒಂದು ಕೆಲಸಗಳಲ್ಲಿ ನೀವು ನಿರತರಾಗಿರುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಆದರೆ ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ತುಂಬ ಒಂದು ವ್ಯತ್ಯಾಸಗಳು ನಾವು ಕಾಣುವಂಥದ್ದು. ಸಡನ್ ಆಗಿ ಏನಪ್ಪ ಎಲ್ಲ ಚೆನ್ನಾಗಿತ್ತು, ಸಡನ್ ಆಗಿ ಏನೋ ಒಂದು ವೈರಲ್ ಫೀವರ್ ಬರುವಂಥದ್ದು, ಅಥವಾ ಇನ್ನೇನೋ ಒಂದು ಚಿಕ್ಕಪುಟ್ಟ ಕಾಯಿಲೆಗಳು, ಒಂದು ವೈರಲ್ ಫೀವರ್ ಅನ್ನೋದು ಕೊರೋನಾಗೆ ಸಂಬಂಧಪಟ್ಟಂಗೆ, ಅಥವಾ ಏನೋ ಒಂದು ಡೆಂಗ್ಯೂಗಳು, ಇದು ಚಿಕ್ಕಪುಟ್ಟ ಈಗ ಸ್ವಲ್ಪ ಏನೋ ಡಾಕ್ಟರ್ಗಳು ನಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಕೂಡ ಅದೇನೋ ಹೇಳ್ತಾ ಇದ್ದಾರೆ. ಈ ತುಂಬ ಔಟ್ಸೈಡು ತುಂಬ ಹೊರಗಡೆ ಹೋಗ್ಬೇಡಿ ಸರ್, ಹೋದರೆ ಮಾಸ್ಕ್ ಎಲ್ಲ ಧರಿಸಿ, ಪ್ರಿಕಾಷನ್ ತೊಗೊಳ್ಳಿ. ಯಾಕಂದರೆ ಈಗ ವೈರಲ್ ಫೀವರ್ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಈ ಒಂದು ಪ್ರಿಕಾಷನ್ ತೊಗೊಳ್ಳಿ ಅಂತ ಹೇಳ್ತೀವಿ. ನೋಡಿ, ಅದು ಮುಖ್ಯವಾಗಿ ತುಲಾರಾಶಿಯವರಿಗೆ ಇದು ಹೆಚ್ಚಿನ ಒಂದು ಈ ಮಾತು ಅವರಿಗೆ ಹೋಲುತ್ತೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ಆದ್ದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಇಡಿ. ಇಲ್ಲೊಂದು ಕೂಡ ತುಂಬ ತಲೆನೋವು ಬಂತ ಅಥವಾ ತುಂಬ ಏನಾದರೂ ಸ್ಟ್ರೆಸ್ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟ್ರನ್ನ ಕೇಳುವಂಥದ್ದು, ನಿಮ್ಮ ಒಂದು ಆರೋಗ್ಯದಲ್ಲಿ ನೀವು ಬದಲಾವಣೆ ತಿನ್ನೋ ಒಂದು ವಿಚಾರದಲ್ಲಿ ನೋಡ್ಕೊಳ್ಳೋಂಥದ್ದು ಮಾಡಿ. ಜೊತೆಗೆ ಏನಂದರೆ ಷಷ್ಠದಲ್ಲಿ ಗುರು ಇರುವಂಥದ್ದು, ಇಲ್ಲೊಂದು ಕಡೆ ಸಾಲದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರುವಂಥದ್ದು, ಯಾರಿಗೊಂದು ಸೈನ್ ಹಾಕುವಂಥದ್ದು, ಶ್ಯೂರಿಟಿ ಹಾಕುವಂಥದ್ದು, ಮತ್ತು ಒಂದು ಮನೆಗಳಲ್ಲಿ ನೀವು ಪರ್ಚೇಸ್ ಮಾಡುವಂಥ ಸಮಯದಲ್ಲಿ ಅಥವಾ ಯಾವುದೊಂದು ಹಳೆ ಮನೆ ಒಂದು ಆಫರ್ ಬಂದಿರುತ್ತೆ, ಆ ಹಳೆ ಮನೆ ತೊಗೊಳ್ಬೇಕಂದ್ರೆ ಸ್ವಲ್ಪ ಒಂದು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಆಗಲಿ ಪ್ರತಿಯೊಂದನ್ನು ಒಂದು ಶೋಧಿಸಿ, ನಂತರ ಮತ್ತು ಆ ಮನೆಗಳಲ್ಲಿ ಏನಾದರೂ ಪ್ರೇತವಾಸಗಳಿದೆಯಾ ಅಥವಾ ಮನೆಗಳು ಏನಾದರೂ ಸ್ಟೋರಿ ಏನೋ ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆಯಾ ಅಥವಾ ಏನಾದರೂ ತೊಂದರೆ ಇದೆಯಾ ನೋಡ್ಕೊಳ್ಳಿ. ಸೊ ಇದನ್ನೆಲ್ಲ ಒಂದು ಪರಿಶೀಲನೆ ಮಾಡಿ ನಂತರ ನೀವು ಮನೆ ತೊಗೊಳ್ಳೋದು ಉತ್ತಮ ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ಎಲ್ಲೊಂದು ಕೂಡ ವ್ಯವಹಾರದಲ್ಲಿ ಏನಾಗುತ್ತೆ ಅಂದರೆ ಎಡವಟ್ಟಾಗುವಂಥ ಚಾನ್ಸಸ್ ಇರುತ್ತೆ. ಅದೊಂದು ಸೇಲ್ಗಿರುತ್ತೆ, ಅದು ಒಂದು ಏನೋ ಒಂದು ಪ್ರಾಡಕ್ಟ್ ಸೇಲ್ ಇರುತ್ತೆ, ಅದೊಂದು ವ್ಯವಹಾರಕ್ಕೆ ಕೈ ಹಾಕ್ತೀರಾ, ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಒಂದು ವರ್ಷ. ಅದರಲ್ಲಿ ಈ ಒಂದು ನವಂಬರ್ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನವಂಬರ್ ಪೂಜಾ ಇರುವಂಥದ್ದು ಎಲ್ಲೊಂದು ಕಡೆ ಭೂಮಿಯಿಂದ ಸ್ವಲ್ಪ ಅನಾನುಕೂಲತೆ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವಂಥದ್ದು ವ್ಯವಹಾರಗಳಲ್ಲಿ, ಸ್ವಲ್ಪ 50-50 ಅಂತ ಕೂಡ ನಾವು ತಿಳಿಸ್ಕೊಡುವಂಥದ್ದು. ನೋಡಿ, ಲಾಭಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ನಿಮ್ಗೆ ಇನ್ನೂ ಒಂದು ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂದರೂ ಕೂಡ ಖಂಡಿತ ನಿಮ್ಮೊಂದು ಉದ್ಯೋಗ ಅಥವಾ ವ್ಯವಹಾರಗಳಿಗೆ ತಕ್ಕ ಮಟ್ಟಿಗೆ ಅನುಕೂಲ ಇದೆ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮುಖ್ಯವಾಗಿ ಈ ಒಂದು ಗ್ರಹಕ್ಕೆ ಗಣೇಶನ ಒಂದು ಪ್ರಾರ್ಥನೆ ಮಾಡಿ ಅಥವಾ ಗಣೇಶನ ಷೋಡಶ ಮಂತ್ರ ಹೇಳಿ. ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಗಜಕರ್ಣಾಯ ನಮಃ, ಓಂ ಓಂ ಸುಮುಖಾಯ ನಮ ಏಕದಂತಾಯ ಕಪಿಲಾಯ ನಮಃ, ಗಜಕರ್ಣಾಯ ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಗಣಾಧ್ಯಕ್ಷಾಯ ನಮಃ, ಓಂ ಪಾಲಚಂದ್ರಾಯ ನಮಃ, ಗಜಾನನಾಯ ನಮಃ, ಹೇಮಿಶಿತ್ರಾಯ ನಮಃ, ಕುಮಾರಗೌರು ನಮಃ, ಮೂಷಕ ವಾಹನಾಯ ನಮಃ, ವಕ್ರತುಂಡಾಯ ನಮಃ, ಶೂರ್ಪಕರ್ಣಾಯ ನಮಃ, ಸ್ಕಂದಪೂರ್ವಜಾಯ ನಮಃ, ಅಥವಾ ಈ ರೀತಿ ಷೋಡಶ ಮಂತ್ರಗಳನ್ನ ಹೇಳೋದು, ಅಥವಾ ಗಣೇಶನ ಯಾವುದಾದ್ರೂ ಒಂದು ಮಂತ್ರ, ಓಂ ಗಣಪತಿ ನಮಃ ಅಂತ ಹೇಳೋದು, ಈಗ ಈ ರೀತಿ ಗಣೇಶನೊಂದು ಪ್ರಾರ್ಥನೆ ಮಾಡೋದು ಖಂಡಿತ ಮರಿಬಿಡಿ. ಇಲ್ಲಾಂದರೆ ತುಲಾರಾಶಿಯರಿಗೆ ಇನ್ನೊಂದು ಹೆಚ್ಚಿನ ಮಟ್ಟದಲ್ಲಿ ನೀವು ಅನುಕೂಲ ಕಾಣೋಂಥದ್ದು ಖಂಡಿತ ನೀವು ಕಾಣೋಂಥದ್ದು. ಅದು ಮುಖ್ಯ ಪರಿಹಾರ ಅನ್ನೋದು ಏನಂದರೆ ಗಣೇಶನ ಒಂದು ಪ್ರಾರ್ಥನೆ ಮಾಡಿ, ಮತ್ತು ಶುಕ್ರನ ಒಂದು ದೇವಸ್ಥಾನ ಅಂದರೆ ಮಹಾಲಕ್ಷ್ಮಿಯ ಒಂದು ಸನ್ನಿಧಿಗೆ ಹೋಗುವಂಥದ್ದು, ಅರ್ಚನೆ ಮಾಡಿಸಿ ಕುಂಕುಮ ಅರ್ಚನೆ ಮಾಡಿ ಆ ಕುಂಕುಮನ ಅಥವಾ ಗಂಧನ ನೀವು ಧಾರಣೆ ಮಾಡೋದ್ರಿಂದ ಎಷ್ಟೋ ಒಂದು ದೋಷಗಳು ನೀವು ನಿವಾರಣೆ ಆಗುವಂಥದ್ದು. ನೋಡಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಾಗ ಎಲ್ಲೊಂದು ಕಡೆ ಆಲಸ್ಯ, ಓದಿರೋದು ಗ್ಯಾಪ್ನ ಇದ್ದಿರೋಂಥದ್ದು, ಎಲ್ಲೊಂದು ಕಡೆ ಡಿಸ್ಕಂಟಿನ್ಯೂ ಆಗುವಂಥ ಸಾಧ್ಯತೆ, ಅಥವಾ ಮನೇಲಿ ಏನೋ ಒಂದು ತೊಂದರೆ ಆದ್ದರಿಂದ ತುಲಾರಾಶಿಯ ಒಂದು ವಿದ್ಯಾರ್ಥಿಗಳು ಒಂದು ಕ್ಲಾಸ್ಗೆ ಹೋಗೋಕ್ಕಾಗದಿರೋಂಥ ಸನ್ನಿವೇಶಗಳು ಕೂಡ ನೀವು ಬರೋಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಾನು ಹೇಳೋದಂದರೆ ತುಲಾರಾಶಿಯ ವ್ಯವಹಾರಗಳಲ್ಲಿ, ಯಾವುದೇ ಒಂದು ವ್ಯವಹಾರಗಳಾಗಲಿ, ಸ್ವಲ್ಪ ಒಂದು ಎಚ್ಚರಿಕೆಯಿಂದ ಇರಿ ಅಂತ ನಾನು ತಿಳಿಸ್ಕೊಡ್ತೀನಿ.